ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಬ್ಬ ಹತ್ರ ಬಂದೇ ಬಿಡ್ತಲ್ವಾ ಸ್ನೇಹಿತರೆ ಎಷ್ಟು ಬೇಗ ವರ್ಷ ಕಳೆದೋಯ್ತಲ್ವಾ ಸೊ ಈ ಬಾರಿ ಗಣೇಶನಿಗೆ ಪ್ರಿಯವಾದಂತಹ ಒಂದು ಮೋದಕದ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ರೆಸಿಪಿ ಅಂತೂ ತುಂಬ ಅದ್ಭುತವಾಗಿರುತ್ತೆ ನಾರ್ಮಲಿ ಮೋದಕ ತಿಂದು ತಿಂದು ಬೇಜಾರಾಗಿದ್ದರೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಅದು ರಾಗಿಯನ್ನು ಉಪಯೋಗಿಸಿ ಮಾಡುವಂಥ ರೆಸಿಪಿ ಹಾಗಿದ್ರೆ ಮತ್ತೆ ಆಗ್ತಡ ಬನ್ನಿ ಶುರು ಮಾಡೋಣ ಮೊದಲು ಸುಮಾರು ಎರಡು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕಾಯಿಲಿ ಕಾಯ್ತಿದ್ದಾಗಿಯೇ ಒಂದು ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಅದೇ ಕಪ್ಪಲ್ಲಿ ಕಾಲು ಕಪ್ನಷ್ಟು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಇದೆರಡನ್ನೂ ಸೇರಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ಚೆನ್ನಾಗಿ ಇದನ್ನು ಉರಿಬೇಕು ಘಮ ಘಮ ಅಂತ ಪರಿಮಳ ಬರಬೇಕು ಅಲ್ಲಿವರೆಗೂ ಒಂದು ನಾಲ್ಕರಿಂದ ಐದು ನಿಮಿಷ ಹುರಿದು ಇದನ್ನು ಸ್ಟೌವನ್ನು ಆಫ್ ಮಾಡಿ ಒಂದು ಪ್ಲೇಟ್ಗೆ ತೆಗೆದು ಎತ್ತಿಟ್ಕೊಳ್ತೀನಿ ಸ್ನೇಹಿತರೆ ಮೊದಲಿಗೆ ಒಂದು ನೆನಪಲ್ಲಿರಲಿ ಚೆನ್ನಾಗಿ ಇದನ್ನು ಜರಡಿ ಹಿಡಿದು ಇಟ್ಕೊಂಡಿರಬೇಕು ಆಯಿತಾ ಇದನ್ನು ಸೈಡ್ಗೆ ಎತ್ತಿಟ್ಬಿಡಿ ನಂತರ ಅದೇ ಕಪ್ಗೆ ಸುಮಾರು ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒನ್ ಥರ್ಡ್ ಅಥವಾ ಕ ಅರ್ಧ ಕಪ್ನಷ್ಟು ಇಲ್ಲಿ ನೀವು ಬೆಲ್ಲನ ಬಳಸ್ಬೋದು ನೋಡಿಕೊಂಡು ಬಳಸಿ ಸ್ನೇಹಿತರೆ ಈಗ ಇದು ಬೆಲ್ಲ ಸ್ವಲ್ಪ ಚೆನ್ನಾಗಿ ಕರಗಲಿ ಆಯಿತಾ ಸೊ ಇದು ಸ್ವಲ್ಪ ಉಕ್ಕು ಬರಬೇಕು ಅಂತ ಅಂದರೆ ಒಂದು ಟೀ ಸ್ಪೂನಷ್ಟು ಇಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಯೂಶಲಿ ನಾವು ಮುದ್ದೆ ಮಾಡಬೇಕಾದ್ರೆ ಹೇಗೆ ಉಕ್ಕು ಬರುತ್ತೋ ಅಂಥ ಟೈಮ್ನಲ್ಲಿ ನಾವು ರಾಗಿ ಹಿಟ್ಟನ್ನು ಹಾಕ್ತೀವಲ್ವಾ ಸೇಮ್ ಪ್ರೊಸೀಜರ್ ಈಗ ನೋಡಿ ಉಕ್ಕು ಬರ್ತಿದೆ ಇಂಥ ಟೈಮ್ನಲ್ಲಿ ರಾಗಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಈ ರೀತಿ ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಉಳಿದಿರೋವಂಥ ರಾಗಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಒಮ್ಮೆಲೆ ಹಾಕ್ಲಿಕ್ಕೆ ಹೋಗ್ಬೇಡಿ ಆಯಿತಾ ಸೊ ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಚೆನ್ನಾಗಿ ತಿರುಗಿಸ್ಬೇಕು ಒಂದಕ್ಕೊಂದು ಸಮವಾಗಿ ಕ್ರಮಬದ್ಧವಾಗಿ ಬೆರ್ತೋಗ್ಬೇಕು ಸ್ನೇಹಿತರೆ ಒಂಚೂರು ಕೂಡ ಗಂಟು ಇಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವನ್ನ ಆಫ್ ಮಾಡಿ ಮೇಲ್ಗಡೆ ಲಿಡ್ಡನ್ನು ಮುಚ್ಚಿ ಐದು ನಿಮಿಷ ಬಿಟ್ಬಿಡಿ ಈಗ ನೋಡಿ ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ತಣ್ಣಗಾಗಿದೆ ತುಂಬ ತಣ್ಣಗಾಗಿಲ್ಲ ಹಿಟ್ಟು ತುಂಬ ಗಟ್ಟಿ ಇದೆ ಅಂದರೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಸ್ವಲ್ಪ ಸ್ವಲ್ಪ ಈ ರೀತಿ ಚುಮುಕಿಸ್ಕೊಳ್ತಾ ಸಾಫ್ಟ್ ಹಿಟ್ಟಿನ ಅದಕ್ಕೆ ತೆಗೆದುಕೊಂಡು ಬರಬೇಕು ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಸೊ ಅಲ್ಲಿಗೆ ಇನ್ನೂ ನಾನು ಕಾಲು ಕಪ್ನಷ್ಟು ನೀರನ್ನು ಬಳಸಿದ್ದೀನಿ ಒಟ್ಟು ಒಂದು ಕಾಲು ಕಪ್ನಷ್ಟು ನೀರನ್ನು ಬಳಸಿದ್ದೀನಿ ಈಗ ಸ್ವಲ್ಪ ಪ್ರಮಾಣದ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಹಿಂಗೆ ಅಮಕ್ಕೆ ನೋಡಿದ್ರೆ ಕೈ ಕಚ್ಕೋತಾ ಇಲ್ಲ ಸೊ ಇದು ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ ಸೊ ಈಗ ಇದನ್ನು ಸೈಡ್ಗೆತ್ತಿತ್ತುಬಿಡೋಣ ಇನ್ನೊಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಒನ್ ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ತುಪ್ಪಕ್ಕಾದ ನಂತರ ಗೋಡಂಬಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸುಮಾರು ಒಂದು ನಾಲ್ಕರಿಂದ ಐದು ಗೋಡಂಬಿಯನ್ನು ಬಳಸಿದ್ದೀನಿ ಈ ಗೋಡಂಬಿ ಹೊಂಬಣ್ಣಕ್ಕೆ ತಿರುಗ್ತಾ ಇದ್ದಾಗೇ ಒನ್ ಟೀ ಸ್ಪೂನಷ್ಟು ಗಸಗಸೆಯನ್ನು ಹಾಕೊಳ್ಳಿ ಗಸಗಸೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಗಸಗಸೆಯನ್ನು ಫ್ರೈ ಮಾಡಿದ ನಂತರ ಒಂದು ಕಪ್ನಷ್ಟು ತುರಿದಿರುವಂತಹ ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಫ್ರೈ ಆದ ನಂತರ ಮುಕ್ಕಾಲು ಕಪ್ನಷ್ಟು ಬೆಲ್ಲನ ಬಳಸ್ತಾ ಇದ್ದೀನಿ ಮುಕ್ಕಾಲು ಕಪ್ನ ಬೆಲ್ಲ ಹಾಕಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ನಷ್ಟು ನೀರನ್ನು ಹಾಕಿ ನೀಟಾಗಿ ಇದನ್ನು ಹೊಂದಿಸ್ಕೊಳ್ತಾ ಹೋಗಬೇಕು ಬಿಸಿಗೆ ತನಗೆ ತಾನೇ ಬೆಲ್ಲ ನೀರಿನ ಅಂಶನ ಬಿಡ್ತಾ ಹೋಗುತ್ತೆ ಇದನ್ನು ಸಾಕಷ್ಟು ಪ್ರಮಾಣದಲ್ಲಿ ನೀವು ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ ಸುಮಾರು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ನಂತರ ಸುಮಾರು ಎರಡು ಟೇಬಲ್ ಸ್ಪೂನ್ನಷ್ಟು ಹುರ್ಗಡ್ಲೆಯನ್ನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪುಡಿನೇ ನಮಗೆ ಎರಡು ಟೇಬಲ್ ಸ್ಪೂನಷ್ಟು ಹಾಕಬೇಕಾಗುತ್ತೆ ಸೊ ಈಗ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದೆ ಅಂದರೆ ರೈಟ್ ಕನ್ಸಿಸ್ಟೆನ್ಸಿ ಈಗ ಸ್ಟವನ್ನ ಆಫ್ ಮಾಡಿ ಕೆಳಗಿಳಿಸೋಣ ಕೆಳಗಿಳಿಸಿದ ನಂತರ ಇದು ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತೆ ಸ್ನೇಹಿತರೆ ನೋಡಿ ಸ್ವಲ್ಪ ತಣ್ಣಗಾದ ನಂತರ ಎಷ್ಟು ಗಟ್ಟಿಯಾಗಿದೆ ಅಂತ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಆಯಿತಾ ಈಗ ಇದಕ್ಕೆ ಸುಮಾರು ಒನ್ ಟೀ ಅಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಗಟ್ಟಿಗಿದೆ ಅಂತ ಆರಿದ ನಂತರ ಸೊ ಇದು ಪರ್ಫೆಕ್ಟಾಗಿದೆ ಬನ್ನಿ ಈಗ ನಾವು ಆಲ್ರೆಡಿ ಹಿಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮುದ್ದೆ ರಾಗಿ ಮುದ್ದೆ ಅದನ್ನು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪನ ಕೈಗೆ ಹಚ್ಕೊಂಡು ಸ್ವಲ್ಪ ರಾಗಿ ಹಿಟ್ಟನ್ನು ಸ್ವಲ್ಪ ಈ ರೀತಿ ಕೈಯಲ್ಲಿ ಮ್ಯಾಶ್ ಮಾಡ್ತಾ ಸ್ವಲ್ಪ ಹಿಟ್ಟನ್ನು ಚೆನ್ನಾಗಿ ನಾದಿಸ್ಕೊಳ್ಳಿ ನಾದಿಸ್ಕೊಂಡು ಸ್ವಲ್ಪ ಪ್ರಮಾಣದ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಉಂಡೆ ಆಕಾರದಲ್ಲಿ ನೀಟಾಗಿ ಉಂಡೆಯನ್ನು ತೆಗೆದುಕೊಂಡು ರೆಡಿ ಮಾಡ್ಕೊಳ್ಳಿ ನಂತರ ಈ ರೀತಿ ಮೋದಕ ಅದು ಮೌಲ್ಡ್ಗಳು ಸಿಗುತ್ತೆ ಸ್ನೇಹಿತರೆ ಆ ಮೌಲ್ಡ್ಗೆ ಸ್ವಲ್ಪ ತುಪ್ಪ ಸಾವಿರ್ಕೊಳ್ಳೋಣ ಯಾಕಪ್ಪ ಅಂದರೆ ಕಚ್ಕೋಬಾರ್ದು ಅಂತ ಹೇಳಿ ತುಪ್ಪ ಸಾವಿರದ ನಡೆಯುತ್ತೆ ಎಣ್ಣೆ ಸಾವಿರದ್ರೂ ನಡೆಯುತ್ತೆ ಬಟ್ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಈಗ ನೋಡಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಲಟಿಸ್ಕೋಬೇಕು ಆಯಿತಾ ಸೊ ಈಗ ಒಂದು ಭಾಗದ ಮೋದಕಕ್ಕೆ ಇದನ್ನು ಇಟ್ಟು ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ಈ ರೀತಿ ಹಂಕಿ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟು ಇನ್ನೊಂದು ಭಾಗ ಇದೆಯಲ್ವಾ ಮೌಲ್ಡು ಅದಕ್ಕೆ ಈ ರೀತಿ ಹಿಟ್ಟನ್ನು ನೀಟಾಗಿ ಲಟ್ಟಿಸ್ಕೊಂಡು ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಈಗ ಸ್ಟಫಿಂಗನ್ನು ಒಳಗಡೆ ಹಾಕ್ಕೊಳ್ಳೋಣ ನೋಡಿ ಮಧ್ಯದಲ್ಲಿ ಈ ರೀತಿ ಇಟ್ಬಿಟ್ಟು ನೀಟಾಗೆ ಎರಡೂ ಸೈಡು ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಸ್ ಆಯಿತಾ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಎಕ್ಸ್ಟ್ರಾ ಏನಿದೆ ಈ ಎಕ್ಸ್ಟ್ರಾನ ತೆಗೆದುಬಿಡಬೇಕು ಈಗ ಮೇಲ್ಗಡೆ ಭಾಗ ಏನಿದೆ ಅದನ್ನು ಈ ರೀತಿ ಕ್ಲೋಸ್ ಮಾಡ್ಕೊಳ್ತಾ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಗೊತ್ತಾಯ್ತಲ್ಲ ಸ್ನೇಹಿತರೆ ಸೊ ಒಡೆದೋಗ್ಬಾರ್ದು ಸ್ನೇಹಿತರೆ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಈಗ ಎಕ್ಸ್ಟ್ರಾಸ್ ಏನಿದೆ ಸೈಡಲ್ಲಿ ಅದನ್ನೆಲ್ಲ ತೆಕ್ಕೊಂಬಿಡೋಣ ಈ ನಾವು ಹಾಕಿರುವಂಥ ಲಾಕನ್ನು ಓಪನ್ ಮಾಡ್ಕೊಳ್ಳೋಣ ಈಗ ಓಪನ್ ಮಾಡಿ ಎಷ್ಟು ಚೆನ್ನಾಗಿರುವಂಥ ರಾಗಿ ಮೋದಕ ಸಿದ್ಧವಾಗಿದೆ ನೋಡಿ ಇನ್ನೊಂದು ಟಿಪ್ಪು ಹಾಗೆ ನಾವು ಮುದ್ದೆ ಮಾಡಿಬಿಟ್ಟು ನಾವು ಮೋದಕ ಮಾಡ್ತೀವಿ ಅಂದರೆ ಚೆನ್ನಾಗಿರೋದಿಲ್ಲ ರಾಗಿ ಇಟ್ಟಿಗೆ ಸ್ವಲ್ಪ ಬೆಲ್ಲನ ಯೂಸ್ ಮಾಡಲೇಬೇಕು ಮೋದಕಕ್ಕೆ ಈಗ ಈ ರೀತಿ ಸೊಪ್ಪುಸೂರು ಹಾಕುವಂಥ ಜಾಲರಿ ಇರುತ್ತೆ ನೋಡಿ ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ ನೀವು ಸ್ಟೀಮರ್ ಇಲ್ಲಾಂದ್ರೂ ಕೂಡ ಈ ಮೆಥಡಲ್ಲಿ ಫಾಲೋ ಮಾಡಿ ಈಗ ಎಲ್ಲ ಮೋದಕನೂ ಆ ಜಾಲರಿಗೆ ಇಟ್ಕೊಳ್ತಾ ಇದ್ದೀನಿ ನಂತರ ಒಂದು ಪಾತ್ರೆಗೆ ಒಂದು ಬೌಲ್ಗೆ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದೆ ಅದು ಕುದಿ ಬರ್ತಿದ್ದಾಗೆ ಈ ಜಾಲರಿಯನ್ನು ಇಟ್ಟು ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಎಂಟು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ ಎಂಟು ನಿಮಿಷ ಆಗಿದೆ ನೋಡ್ತಾ ಇರ್ಬೋದು ಆಗಿದೆ ಇದನ್ನು ತಣ್ಣಗಾದ ನಂತರ ತೆಗೀತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ಅಂದರೆ ರಾಗಿ ಮೋದಕ ಈ ಬಾರಿ ಗಣೇಶ ಚತುರ್ಥಿಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಹಾಗೂ ಅದ್ಭುತವಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್